ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾಜಿ ಸಚಿವ ಟಿಬಿ ಜಯಚಂದ್ರರವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ದಿನಾಂಕ 27/7/2019 ಶಿರಾದಲ್ಲಿರುವ ಜಯಚಂದ್ರರವರ ನಿವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಏರ್ಪಡಿಸಿದ್ದ ಬೆಳಗ್ಗೆಯಿಂದಲೇ ಸಚಿವರ ನಿವಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಸತ್ಯ ಸಾಯಿಬಾಬಾರವರ ಪೂಜಾ ಕಾರ್ಯಕ್ರಮಗಳು ಜರುಗಿ ಒಂದು ರೀತಿಯ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿತ್ತು. 1978 ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಇದುವರೆಗೂ 9 ಚುನಾವಣೆಗಳನ್ನು ಎದುರಿಸಿದ್ದಾರೆ. 9 ಚುನಾವಣೆಗಳ ಪೈಕಿ 6 ಜಯ ಸಾಧಿಸಿ 3 ಸೋಲು ಅನುಭವಿಸಿರುತ್ತಾರೆ. ಇವರು 1983, 2014, 2018 ಸೋಲನ್ನಪ್ಪಿದ ಅವಧಿಯಲ್ಲಿ ಸರ್ಕಾರ ಅತಂತ್ರ ಸ್ಥಿತಿಯಲ್ಲಿರುವುದು ಒಂದು ವಿಶೇಷತೆ. ಶಿರಾ ನಗರಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಯೋಜನೆಗಳಿಂದ ನೀರು ಹರಿಸುವುದು ನನ್ನ ಕನಸು. ಅದಕ್ಕಾಗಿ ಯಾವಾಗಲೂ ನಿರಂತರ ಹೋರಾಟ ನಡೆಸಿಕೊಂಡು ಬಂದಿರುತ್ತೇನೆ. ಹೇಮಾವತಿ, ಎತ್ತಿನಹೊಳೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಶಿರಾಕ್ಕೆ ಹರಿದು ತ್ರಿಸಂಗಮ ಕ್ಷೇತ್ರವನ್ನಾಗಿ ಮಾಡುವುದಾಗಿ ಭರವಸೆ ನೀಡಿದರು. ನನಗೆ ಇವತ್ತು 70 ತುಂಬ್ತಾ ಇದೆ. ನಾನು ಕಳೆದ 4 ಕೂಡ ಸೋಲು ಗೆಲುವಿನ ಮಧ್ಯದಲ್ಲೂ ಕೂಡ ಸಕ್ರಿಯವಾದಂಥ ರಾಜಕಾರಣದಲ್ಲಿದ್ದು ಶಾಸಕನಾಗಿ ಮಂತ್ರಿಯಾಗಿ ಕ್ಷೇತ್ರದ ಜನಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ನನ್ನ ಜಿಲ್ಲೆ ಮತ್ತು ಕ್ಷೇತ್ರದ ಜನ ಕೊಟ್ಟಂಥ ಪ್ರೋತ್ಸಾಹ ನನ್ನ ಯಾವತ್ತೂ ಕೂಡ ಹೋರಾಟ ಏನುತ್ತೆ ಅಂತ ಹೇಳಿದ್ರೆ, ನೀರಿಗಾಗಿ, ನೀರಿಗೋಸ್ಕರ ನೀರಿಗಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲೋ ಒಂದು ಕಡೆಗೆ ಹೇಮಾವತಿ, ಭದ್ರೆ, ಪಶ್ಚಿಮಘಟ್ಟದ ನೀರು ತರೋದಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನಪಟ್ಟಿದ್ದೀನಿ. ಆ ಯೋಜನೆಗಳು ಯಶಸ್ವಿ ಆಗ್ತಾ ಇರ್ತಕ್ಕಂಥದ್ದು, ಯಶಸ್ವಿಯಾಗಿ ನಡೀತಾ ಇರ್ತಕ್ಕಂಥದ್ದು ಒಂದು ಸಂತೋಷ. ಈಗ ನನಗೆ 70 ಆಯಿತು. ಬಹುಶಃ ನಾನು ರಾಜಕೀಯದಲ್ಲಿ ಅಥವಾ ಎಷ್ಟು ದಿವಸ ನಾವು ಇರೋದಕ್ಕೆ ಸಾಧ್ಯ, ನಾನು ಇರುವಂಥ ಕಾಲದಲ್ಲಿ ನನ್ನ ಕೊನೆ ಉಸಿರಿರೋವರೆಗೂ ಕೂಡ ನೀರಿಗೋಸ್ಕರ ಹೋರಾಟ ಮಾಡೋದು, ನೀರು ತರೋದಕ್ಕೆ ಎಲ್ಲ ಪ್ರಯತ್ನ ಪಡಬೇಕು. ನನಗೆ ಪ್ರೋತ್ಸಾಹ ಅಂತ ಹೇಳಿದ್ರೆ ಭಗವಾನ್ ಸತ್ಯಸಾಯಿಬಾಬರು. ಭಗವಾನ್ ಸತ್ಯಸಾಯಿಬಾಬರವರು ನೀರಿಗೋಸ್ಕರನೇ ನಿನ್ನ ಜೀವನವನ್ನು ಮುಡುಪಾಗಿಡುವಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಾನು ಅವರಿಗೆ ಶರಣನಾಗಿ ನೀರಾವರಿ ಯೋಜನೆಗಳನ್ನು ಸಾಕಾರಗೊಳಿಸೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಜನರ ಸಹಕಾರವನ್ನು ಕೂಡ ಕೇಳ್ತೀನಿ. ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೈವಶಕ್ತಿ, ಆ ದೈವಶಕ್ತಿ ನನ್ನ ಜೊತೆಗಿದೆ, ನನಗೆ ಬೆಂಬಲವಾಗಿ ನಿಂತಿದೆ. ಬಹುಶಃ ಮುಂದೆ ನೀರನ್ನು ಸಾಕಾರಗೊಳಿಸ್ತಕ್ಕಂಥದ್ದೇ ನನ್ನ ಗುರಿ. ಭದ್ರಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಬಹುಶಃ ನಾನು ಅಧಿಕಾರ ಬಿಟ್ಟ ಮೇಲೆ ನಡೀತಾ ಇದೆ, ಆದರೆ ಸ್ವಲ್ಪ ವೇಗ ಕಡಿಮೆಯಾಗಿದೆ. ನಾನೀಗ ಅಧಿಕಾರ ಇಲ್ಲದೇ ಇದ್ದಾಗ್ಯೂ ಕೂಡ ನಾವೀಗ 2 ಕೂಡ ಹೋಗಿ ತುಂಗಾದಿಂದ ಭದ್ರಾಕ್ಕೆ ನೀರ್ತಕ್ಕಂಥದ್ದು, ಭದ್ರಾದಿಂದ ಅಜ್ಜಂಪುರಕ್ಕೆ ಮತ್ತು ನಮ್ಮ ಕಡೆ ಬರ್ತಕ್ಕಂಥ ನೀರಿಗೆ ಸ್ವಲ್ಪ ಅಡೆತಡೆಗಳಿತ್ತು, ಅದನ್ನೆಲ್ಲ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದಂಥ ವೆಂಕಟಣ್ಣಪ್ಪನವ್ರನ್ನು ಮತ್ತು ಆ ಭಾಗದ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರನ್ನು ಕರ್ಕೊಂಡು ಹೋಗಿ ಅದರ ಪ್ರಯತ್ನ ಪಟ್ಟಿದ್ದೇನೆ. ಬಹುಶಃ ನನಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ ನೀರಿನ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಅನ್ನೋ ಸಾಧನೆ ಅಂತೂ ಮಾಡೇ ಮಾಡ್ತೀವಿ. ನನಗನ್ನಿಸ್ತಾ ಇರೋದು ಸರ್ಕಾರದಲ್ಲಿ ಆಯ್ತು ವ್ಯತ್ಯಾಸಗಳಾಯಿತು. ಬಹುಶಃ ಭದ್ರಾದಲ್ಲಿ ಇನ್ನು 3-4 ನೀರು ಬಂದರೆ
ನಮಗೇನಿತ್ತು ಅಂದ್ರೆ ತುಮಕೂರು ನಾಲೆ ಏನು ಆಗಬೇಕಾಗಿತ್ತು, ಆ ನಾಲೆದು ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ನಾನು ನಿನ್ನೆ ರಾತ್ರಿನೂ ಕೂಡ ಫೋನ್ ಮಾಡಿದೆ, ಆ ಕೆಲಸ ಕಾಮಗಾರಿ ಮುಗಿದಿದೆ. ಇನ್ನೊಂದು ಮೂರು ನಾಲ್ಕು ಕಡೆ ನೀರು ಬಂದರೆ ವಾಣಿವಿಲಾಸಕ್ಕೆ ಇನ್ನೊಂದು 20 ದಿವಸದಲ್ಲಿ ನೀರನ್ನು ಕೊಡ್ತಕ್ಕಂಥದಕ್ಕೆ ಎಲ್ಲ ಸಿದ್ಧತೆಯೂ ಕೂಡ ಆಗಿದೆ. ಇದೊಂದು ಸಂತೋಷ. ಮತ್ತೊಂದು, ನಮಗೆ ಈಗ ಚಿತ್ರದುರ್ಗ ಬಾರ್ಡ್ರ್ವರೆಗೂ ಕೂಡ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಅಂದರೆ ತುಮಕೂರು ಜಿಲ್ಲೆ, ಅಂದರೆ ತುಮಕೂರು ಜಿಲ್ಲೆ ಅಂತ ಹೇಳಿದ್ರೆ ಹುಳಿಯಾರು ಮತ್ತು ಸಿರಾ ಈ ಭಾಗದಲ್ಲಿ ಕೆಲಸ ಪ್ರಾರಂಭ ಆಗೋದಕ್ಕೆ 365 ಕೋಟಿ ರೂಪಾಯಿಗಳಿಗೆ ಟೆಂಡರ್ಗೆ ಹೋಗಿದೆ. ಬಹುಶಃ ಇನ್ನೊಂದು 15 ಸಲ ಟೆಂಡರ್ ಆಗ್ಬೋದು. ನಾನು ಈಗ ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ ಬಂದರೆ ಬಹುಶಃ ಅವ್ರದ್ದು ಇವತ್ತು ವಿಶ್ವಾಸ ಮತ ಸಾಬೀತಾದ ಮೇಲೆ ಅವರು ಮುಖ್ಯಮಂತ್ರಿಯಾಗಿ ಮಾಡಿದ್ರು. ಆದರೆ ನಾನು ಸ್ವಲ್ಪ ಅವ್ರಿಗೂ ಕೂಡ ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿ ಬೇಗ ಟೆಂಡರ್ ಆಗಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತಾಯಿದ್ದೇನೆ. ಸರ್, ಸುಮಾರು 40 ವರ್ಷದಿಂದ ನಡೆಸ್ತಿಂದೇ ರಾಜಕೀಯ ಜೀವನಕ್ಕೆ ಎಂಟ್ರಿ ಆದ್ರೆ ನೀವು, ನಿಮ್ಮ ಪೊಲಿಟಿಕಲ್ ಹೀರೋ ಯಾರು, ಯಾರು ಸ್ಫೂರ್ತಿ ನಿಮಗೆ ಎಂಟ್ರಿ ಆಗಿದೆ? ನಾನು ನನ್ನ ಜೀವನದಲ್ಲಿ ಇಬ್ಬರು ನಾನು ಮರೆಯೋಂಗಿಲ್ಲ. ಒಂದು ಇಂದಿರಾ ಗಾಂಧಿಯವರು ಮತ್ತು ದೇವರಾಜ ಅರಸು. ನಾನು ಅತ್ಯಂತ ಚಿಕ್ಕ ವಯಸ್ಸಲ್ಲಿದ್ದೆ, ಸುಮಾರು ನಾನು ಶಾಸಕನಾದಾಗ 27-28 ವರ್ಷ. 28 ವರ್ಷದಲ್ಲೇ ಭಾಳಷ್ಟು ಜನ ನನಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ವಿರೋಧ ಮಾಡಿದಾಗ್ಯೂ ಕೂಡ ದೇವರಾಜ ಅರಸರು ನನ್ನನ್ನು ಟಿಕೆಟ್ ಕೊಟ್ಟು ರಾಜಕೀಯಕ್ಕೆ ತಂದರು. ಅಂದಿನಿಂದ ಇಂದುವರೆಗೂ ಕೂಡ ನಾನು ದೇವರಾಜ ಅರಸರ ಅವರ ತತ್ವ, ಅವರ ಸಿದ್ಧಾಂತ, ಅವರಿಟ್ಟ ಹೆಜ್ಜೆ, ಇಟ್ಟ ಹೆಜ್ಜೆ ಅಂದರೆ ನನಗೆ ಹೇಮಾವತಿ ನೀರು ತರೋದಕ್ಕೆ ಅವರೇ ಸ್ಫೂರ್ತಿ. ಅವರು ನಾನು ಶಾಸಕನಾಗಿದ್ದಾಗ ದೇವರಾಜ ಅರಸವರು ಬಾಗೂರು ನವಿಲೆ ಟನಲನ್ನು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನೀರು ಕೊಡಬೇಕು ಅಂತೇಳಿ ಒತ್ತಾಯವನ್ನು 40 ವರ್ಷದಿಂದ ನಾನು ಹೋರಾಟ ಮಾಡಿದ್ದು. ಆಗ ಹೇಳ್ತಾಯಿದ್ರು ಅವರು, ಪ್ರಾರಂಭ ಆಗಿದೆ, ನಿಮ್ಮೂರು ನಿಮ್ಮ ಜಿಲ್ಲೆಗೆ ಬಂದಾಗ ನಿಮ್ಮೂರಿಗೆ ತಗೊಂಡೋಗು ಅಂತೇಳಿ ಒಂದು ಮಾತು ಹೇಳ್ತಿದ್ರು ತಮಾಷೆಗೆ. ಅದೇ ರೀತಿಯಾಗಿ ಹೇಮಾವತಿ ಕಳೆದ 15 ವರ್ಷದಿಂದ ಯಾರ ಸಹಾಯನೂ ಬೇಕಾಗಿಲ್ಲ, ಯಾರ ಒತ್ತಾಯ ಸಲ್ಲದಿದ್ದರೂ ಕೂಡ ತನ್ನಷ್ಟಕ್ಕೆ ತಾನೇ ನೀರು ಬರ್ತದೆ. ಇದು ನನ್ನ ಗುರಿ, ತನ್ನಷ್ಟಕ್ಕೆ ತಾನೇ ನೀರು ಬರ್ತದೆ. ಇದರಲ್ಲಿ ನಾನು ನೀರು ಬಿಡಿಸ್ದೆ ಅಂತೇಳಿ ಹೇಳ್ಕೊಳ್ಳೋವಂಥ ಪ್ರಶ್ನೆ ಇಲ್ಲ. ಪ್ರಾರಂಭದಲ್ಲಿ ಕಷ್ಟ ಇತ್ತು, ಪ್ರಾರಂಭದಲ್ಲಿ ಕೆಲವರು ತೊಂದರೆ ಕೊಟ್ಟರು, ರಾಜಕೀಯ ಮುಖಂಡರಿಗೆ ತೊಂದರೆ ಕೊಟ್ಟರು, ಭಾಳ ಜನ ತೊಂದರೆ ಕೊಟ್ಟರು. ಯಾರ್ಯಾರು ತೊಂದರೆ ಕೊಟ್ಟು ಅನ್ನೋದನ್ನು ನಾನು ಹೇಳೋದು ಬದಲು ಈಗ ಒಂದು ಪುಸ್ತಕ ಬರೀಬೇಕು ಅಂತ ಮಾಡಿದ್ದೀನಿ, ಅದರಲ್ಲೆಲ್ಲ ಬರೀತೀನಿ. ಜಾಸ್ತಿ ಮಾಡೋಕ್ಕೆ ನಾರ್ವೆ ಟೆಕ್ನಾಲಜಿ ಮೂಲಕ ಎಲ್ಲ ಜಾಸ್ತಿ ನೀರು ಮಾಡೋಕ್ಕೆ ನಾನು ಕೆಲವು ಮರ್ಮಗಳಿದೆ. ನಾನು ಯಾವತ್ತೂ ಕೂಡ ನೀರಿನ ಗುಟ್ಟನ್ನು ಯಾರಿಗೂ ಬಿಟ್ಟುಕೊಟ್ಟನಲ್ಲ. ಇದು ನಾನು ನಾನು ಮಾತು ಮಾತು ಹೇಳ್ತಾ ಇದ್ದೇನೆ. ಇದೊಂದು ಸಂಗಮ ಆಗುತ್ತೆ ಅಂತ ಹೇಮಾವತಿ ಎತ್ತಿನವಳೆ ಬದರೆ ಸಂಗಮ ಆಗ್ತಾ ಇದೆ. ಸಂಗಮ ಆಗೋದ್ರ ಜೊತೆಗೆ ಸಿರಾ ತಾಲೂಕಿಗೆ 41 ಕೆರೆಗೆ ಮೊದಲು ಅಂದಾಜಾಗಿತ್ತು, ಈಗ 68 ಕೆರೆಗಳಿಗೆ ನೀರು ತರತಕ್ಕಂಥದಕ್ಕೆ ಅಪ್ ಟು ಧರ್ಮಪುರದವರೆಗೂ ನೀರು ಕೊಡೋದಕ್ಕೆ ಈಗಾಗಲೇ ಸರ್ವೆ ನಡೀತಾ ಇದೆ, ಅಂದಾಜು ಪಟ್ಟಿಗಳು ರೆಡಿ ಆಗ್ತಾ ಇದೆ. ಬಹುಶಃ ಕೆಲವೇ ತಿಂಗಳುಗಳಲ್ಲಿ ಅನುಷ್ಠಾನ. ನಾನು ಭಾಳ ನಾನು ರಾಜಕೀಯಕ್ಕೆ ಬಂದಾಗ ಭಾರಿ ಚಿಕ್ಕ ವಯಸ್ಸು. ನಾನು ರಾಜಕೀಯಕ್ಕೆ ಬರೋದಕ್ಕೆ ಎಲ್ಲರೂ ವಿರೋಧ, ಯಾರೂ ಸಹಕಾರ ಕೊಡ್ತಿಲ್ಲ ನನಗೆ. ಆವಾಗ ನಾನು ಚಿಕ್ಕನಾಯಕನಹಳ್ಳಿ ನಾನು ಲಾಯರ್ ಆಗಿದ್ದೆ. ಭಾಳ ಜನ ಆವತ್ತು ನಾನು ಟಿಕೆಟ್ ಸಿಕ್ಕಿದಾಗ ಸಂಪೂರ್ಣ ಸಹಕಾರಕ್ಕೆ ಬಂದರು ಅಂದರೆ ಭಾಳ ಜನ ಸತ್ತೋಗ್ಬಿಟ್ಟಿದ್ದಾರೆ. ಈಗ ಬಹುಶಃ ಉಳಿದಿರೋರು ಅಂದರೆ ಈ ಭೂಪ್ ಸುಂದರ್ ಲಿಂಗಣ್ಣ ಒಬ್ಬರ, ಇನ್ನು ಹೆಚ್ಚು ಕಡಿಮೆ ಕಳ್ಳಂಬಳ್ಳ ಕೃಷ್ಣಮೂರ್ತಿ ವೆಂಕಟರಂಗೇಗೌಡರು ಇವರೆಲ್ಲರೂ ಕೂಡ ಇಲ್ಲ. ಆದರೆ ಯುವಕರೆಲ್ಲರೂ ಕೂಡ ನನ್ನ ಜೊತೆಗಿದ್ದರು. ಬಹುಶಃ ಯುವಕರು ನನ್ನ ಜೊತೆಯಲ್ಲಿದ್ದು ಯಾವುದನ್ನು ಕೂಡ ಮೀನಾ ಮೇಷ ಎಣಿಸ್ತಲೇ ನನ್ನ ಜೊತೆಗಿದ್ದು ಗೆಲ್ಲಿಸೋ ಅಂಥ ಕೆಲಸವನ್ನು ಮಾಡಿ ರಾಜಕೀಯಕ್ಕೆ ತಂದರು.
ನಾನು ಯಾರು ಕ್ರೆಡಿಟ್ ಕೊಡಬೇಕು ಅಂತಂದರೆ, ಒಂದು ಕಡೆ ಮುಖಂಡರುಗಳಾದ ದೇವರಾಜ ಅರಸು, ಇಂದಿರಾ ಗಾಂಧಿ ಜೊತೆಗೆ ಇವತ್ತು ನಮ್ಮ ಯುವಕರು ಕನಸು ಬಿತ್ತಿದ್ದು ದೇವರಾಜ ಅರಸು, ಇವರು ಸಾಕಾರಗೊಳಿಸಿದ್ದು ಯುವಕರುಗಳು. ಆಮೇಲೆ ನನಗೆ ನೀರಿಗೆ ಸ್ಫೂರ್ತಿ 72ರಲ್ಲಿ ಸಿರಾದಲ್ಲಿ ಒಂದು ಬಂದು ಪಾರ್ಲಿಮೆಂಟ್ ಎಲೆಕ್ಷನ್ನಾಗಿ ದೇವರಾಜ ಅರಸು ಭಾಷಣ ಮಾಡ್ತಾಯಿದ್ರು. ನಾನಿನ್ನೂ ಲಾ ಮುಗಿಸಿದ್ದೆ, ಲಾ ಮುಗಿಸಿ ಲಾಯರಾಗಿದ್ದೆ. ನಾನು ದೇವರಾಜ ಅರಸು ಭಾಷಣ ಕೇಳಿದೆ. ನಾನು ಹೇಳಿದೆ ದೇವರಾಜ ಅರಸು ಭದ್ರಾ ಮೇಲ್ದಂಡೆ ನೀರನ್ನು ತರೋಕ್ಕೆ ಸಾಧ್ಯ ಮಾಡ್ತೀನಿ ಅಂತ ಹೇಳಿದ್ರು. ತೊರರೆ ಇವರು ಬರೀ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ಅಂತೇಳಿ ನಾನು ಚಿಕ್ಕ ವಯಸ್ಸಲ್ಲಿ ಅದು ಬಂತು. ನನ್ನ ಮನಸ್ಸಿನಲ್ಲಿ ಅದೇ ಹಿಡಿತು. ಅವ್ರು ಹೇಳಿದ ಮಾತನ್ನೇ ಒಂದು ಮಾರ್ಗದರ್ಶನ ಅಂತ ಹಿಡ್ಕೊಂಡು ಹೋರಾಟ ಮಾಡಿ ಅದು ಆಗದೇ ಇಲ್ಲ ಅಂತೇಳಿ ಎಲ್ಲ ಸರ್ಕಾರಗಳು ತೀರ್ಮಾನ ಮಾಡಿದರು ಕೂಡ ಕೈ ಬಿಡದಲ್ಲೇ. ನನಗೆ ಅಧಿಕಾರ ಇರಲಿ ಇಲ್ಲದೆ ಇದ್ದಾಗ ನಾನು ರಾಜಕೀಯವಾಗಿ ತುಂಬ ಭದ್ರಾ ಮೇಲ್ದಂಡೆ ಯೋಜನೆ ತರೋಕ್ಕೆ ಸಹಕಾರ ಕೊಟ್ಟವರು ಅಂದರೆ ನನಗೆ ಜೊತೆಯಾಗಿ ನಿಂತವರು ಅಂತಂದರೆ ಸಿದ್ದರಾಮಯ್ಯ ಅವರು. ನನಗೆ ಹೇಳಿದ್ರು ಸಿರಾ ಕ್ಷೇತ್ರಕ್ಕೆ ನೀರು ಕೊಡಬೇಕಾದ್ರೆ 6,000 ಕೋಟಿ ಜಾಸ್ತಿ ಆಗುತ್ತೆ, ಕೊಡೋಕ್ಕಾಗಲ್ಲ ಅಂತ ಹಣಕಾಸಿನ ಇಲಾಖೆಯವರು ಹೇಳಿದಾಗ ಅವರು ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು, ಕಾನೂನು ಮಂತ್ರಿಗೆ ಯಾವುದೇ ರೀತಿಯಲ್ಲೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ, 6,000 ಕೋಟಿ ಆದರೂ ಕೂಡ ಕೊಡೋಣ. ಅವ್ರಿಗೆ ನೀರು ತರೋದ್ರ ಜೊತೆಗೆ ದುಡ್ಡು ತರೋ ಶಕ್ತಿನೂ ಐತೆ ಅವರಿಗೆ, ಕೇಂದ್ರದಲ್ಲಿ ದುಡ್ಡು ತರ್ತಾರೆ ಅವ್ರಿಗೆ ಜವಾಬ್ದಾರಿ ವಹಿಸೋಣ ಅಂತ ಮಾತು ಹೇಳಿ ಕ್ಲಿಯರ್ ಮಾಡಿದ್ರಿಂದ ಇವತ್ತು ನಮಗೆ ನೀರು ಬರ್ತಾ ಇದೆ. ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯಿತು? 40 ಇಯರ್ಸ್ ಆಯಿತು, 40 ವರ್ಷ ಆಯಿತು. ಯಾವುದೇ ಒಂದು ರಾಜಕೀಯ ಬೆಳವಣಿಗೆಗೆ ಅವ್ರ ಹೆಂಡತಿದು ಮುಖ್ಯ ಕಾರಣ ಅಂತಾರೆ, ನೀವು ಎಷ್ಟು ಮಟ್ಟಿಗೆ? ಒಂದ್ಸರಿ ಅವರಿಗೆ ಎಲೆಕ್ಷನ್ನಿಗೆ ಮೊದಲನೇ ಸರ್ತಿ ಅವರು ನಿಂತಾಗ ಅವರೇ ಸ್ವತಃ ಇದರಿಂದ MLA ಆದರು. ಆಮೇಲೆ ಒಂದ್ಸರಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್ಸಿಂದ, ಆವಾಗ ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡಿದೆ. ಆವಾಗ ನಿಂತರು, ಆಮೇಲೆ ಗೆದ್ದರು, ಆಮೇಲೆ ಮುಂದೆ ಅವರು ಸತತವಾಗಿ 3 ಸಾರಿ ಗೆದ್ದರು, ಯಶಸ್ಸು ಕಂಡರು. ಆವಾಗ ಅವ್ರು ಹಿಂದೇಟ್ ಹಾಕ್ತಾಯಿದ್ರು ಎಲೆಕ್ಷನ್ನಿಗೆ ನಿಲ್ಲಕ್ಕೆ. ಆವಾಗ ನಾನು ಇಲ್ಲ ನಿಲ್ಲಿ ಪರವಾಗಿಲ್ಲ ಅಂತ ಸ್ವಲ್ಪ ಧೈರ್ಯ ಕೊಟ್ಟಮೇಲೆ ನಿಂತರು. ಅದು ಸ್ವಲ್ಪ ಒಳ್ಳೆಯ ದಾರಿ ಆಯಿತು. ಅಂದರೆ ಪಕ್ಷದಿಂದ ಟಿಕೆಟ್ ಸಿಗ್ತಾ ಇದ್ರು, ಇಂಡಿಪೆಂಡೆಂಟಾಗಿ ನಿಲ್ಲಿಸಿ ಕೆಲಸಕ್ಕೆ ನೀವು ಒಂದು ಸ್ವಲ್ಪ ಎಲ್ಲ ಜನನೂ ತುಂಬ ಸಪೋರ್ಟ್ ಮಾಡಿದರು. ಪ್ರತಿಯೊಬ್ಬರೂ ತುಂಬ ಹೈ ಲೀಡಲ್ಲೇ ಗೆದ್ದರು. ಈಗ ನಿಮ್ದು ಯಾವುದು ಒಂದು ವರ್ಕ್ ನಿಮಗೆ ತುಂಬ ಇಷ್ಟ ಆಯ್ತು? ಸಾಹೇಬರು ಯಾವಾಗಲೂ ಯಾವ ವರ್ಕ್ ನಿಮಗೆ ತುಂಬ ಇಷ್ಟ ಆಗಿದೆ? ಅವರು ಬರೀ ಜನಗಳಿಗೆ ನೀರು ಕೊಡಬೇಕು ಅನ್ನೋದು ಅವ್ರಿಗೆ ತುಂಬ ಆಸೆ. ಅವರು ಅದೇ ಹೇಮಾವತಿಯಿಂದ ಸಿರಾ ಕೆರೆಗೆ ನೀರು ತಂದ್ರಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಅವರು ಒಂದು ಸತತವಾಗಿ 8 ವರ್ಷ ಅವರು ತುಂಬ ಕಷ್ಟಪಟ್ಟರು ಅದು ನೀರು ತರಲಿಕ್ಕೆ, ಬಿಡಲಿಲ್ಲ. ಪ್ರತಿಯೊಬ್ಬ ಮಂತ್ರಿ ಹತ್ರನು ಹೋಗೋರು, ಹೋಗಿ ಅದು ಮಾಡಿಸ್ಕೊಟ್ರು. ಅದು ಆ ಕೆಲಸ ನನಗೆ ತುಂಬ ಇಷ್ಟ ಆಯಿತು. ಸಿರಾ ಕುಡಿಯೋಕ್ಕೆ ನೀರಾಯಿತು, ಆಮೇಲೆ ಜನಗಳು ತುಂಬ ಹತ್ತಿರ ಆದರು ಸಿರಾದ ಜನ ಆ ನೀರು ತಂದಮೇಲೆ. 2 ಸರಿ ಯಾರಿಗೂ ಶಿರಾದಲ್ಲಿ ಗೆಲ್ಸಿಲ್ಲ, ಸಾಹೇಬ್ರು ಗೆಲ್ಸಿದ್ದಾರೆ, ಅದ್ರದ್ದು ಏನು ಗುಟ್ಟು ಅಂತ? ಎರಡು ಸತತವಾಗಿ 2 ಸರಿ ಯಾರು ಗೆದ್ದಿಲ್ವಂತೆ, ಇವ್ರು ಗೆದ್ದಿದ್ದಾರೆ. ಅಂದರೆ ಇವ್ರು ಯಾವಾಗಲೂ ಜನ ನೀರಾವರಿ ಕೆಲಸ, ಅಭಿವೃದ್ಧಿ ಕೆಲಸ ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಯಾವಾಗಲೂ ಅವರು ಸುಸ್ತು ಅನ್ನೋದೇ ಇಲ್ಲ ಕೆಲಸ ಮಾಡಿದ್ರೆ, ಜನಗೋಸ್ಕರ ಕೆಲಸ ಮಾಡ್ತಾರೆ ಅಷ್ಟೇ. ಯಾವಾಗಲೂ ಜನದ ಜೊತೆನೇ ಇರ್ತಾರಲ್ಲ, ಫ್ಯಾಮಿಲಿ ಜೊತೆ ಸಮಯ ಕಳೆಯಕ್ಕೆ ಅವ್ರಿಗೆ ಇಲ್ಲ. ಮೊದಲು ನಮಗೂ ಹಾಗನ್ನಿಸ್ತು, ಆಮೇಲೆ ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟು ಇನ್ನೇನು ಮಾಡೋದು, ಇವ್ರ ಕೆಲಸನೇ ಇವರು ಇದೇ ಇರೋದಾಗ ಅವ್ರನ್ನ ಅವ್ರ ಪಾಡಿ ಬಿಟ್ಬಿಡೋಣ ಅಂತ ಹೇಳಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಬಂದ್ವಿ. ಅದು ಒಂಥರ ಕಷ್ಟ ಅಂತ ಅಂದ್ಕೊಳ್ಳಿಲ್ಲ, ನಾವು ಜೊತೆಯಲ್ಲೇ ಓಡಾಡೋದು, ಜೊತೆಯಲ್ಲೇ ಇದು ಮಾಡೋದು ಮಾಡೋಕ್ಕೆ ಶುರು ಮಾಡಿದ್ವಿ. ಅದೇ ಅಭ್ಯಾಸ ಆಗೋಯ್ತು ನಮಗೂ. ಓಕೆ, ಥ್ಯಾಂಕ್ ಯು. ಮಾತಾಡಿ ಯಾರು? ನಮಸ್ಕಾರ, ನನ್ನ ಹೆಸರು ರೇಖಾ ರಾಘವೇಂದ್ರ ಅಂತ ಹೇಳಿ, ಮೂಲತಃ ಸ್ವಪ್ನಟ್ಟಿ ಶಿರಾ ಟೌನ್ ಅವರೇ. ಹಾಗೆ ಅವ್ರ ಬೆನ್ನೆಲುಬಾಗಿ ನಿಂತಿರೋ ಆಂಟಿಗೂ ಸಹ ಶುಭಾಶಯ ಕೋರಬೇಕು, ಯಾಕೆಂದರೆ ಸ್ತ್ರೀ ಅನ್ನೋದು ಭಾಳ ಇಂಪಾರ್ಟೆಂಟ್ ಲೈಫಲ್ಲಿ. ಅವ್ರ ಬೆನ್ನೆಲುಬೆ ಇವರು, ಇವರಿಗೆ ಶುಭಾಶಯ ಕೋರ್ತೀನಿ. ಅವ್ರನ್ನ ನಾವು ಫಾಲೋ ಮಾಡೋದಕ್ಕೆ ಅವರಿಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ, ಮೇನ್ ಅವ್ರದ್ದು ಏನು? ನಾನು ಶಿರಾ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ನಟರಾಜ್ ಬರಗೂರು ಅಂತ. ಇಂದು ಸಾಹೇಬರ 70ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಶಿರಾದಲ್ಲಿ ಮಾಡ್ತಾಯಿದ್ದೀವಿ. ಎಲ್ಲ ಕಾರ್ಯಕರ್ತರು ಸ್ವಯಂ ಪ್ರೇರಣೆಯಿಂದ ತಮ್ಮ ಒಂದು ಸ್ವಇಚ್ಛೆಯಿಂದ
ಯಾವುದೇ ಜಾತಿ ಪಕ್ಷ ಭೇದವಿಲ್ಲದಲ್ಲೇ ಅವರ ಅಭಿವೃದ್ಧಿ ನೋಡಿ ತಾಲೂಕಿನಲ್ಲಿ ಅವರೇನು ಈ ತಾಲೂಕಿಗೆ ಕೊಡುಗೆ ಕೊಟ್ಟಿದ್ದಾರೆ. ಆದ್ದರಿಂದ ಜಯಚಂದ್ರ ಸಾಹೇಬ್ರ ಇವತ್ತು 70th ವರ್ಷದ ಹುಟ್ಟುಹಬ್ಬ, ಆದರೂ ದೇವರವ್ರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ. ಅವರ ಸಾಧನೆ ಏನಿದೆ ಅಂದರೆ ಸಿರತ್ ತಾಲೂಕಿಗೆ ಯಾರು ಹೇಳೋದೇನು ಬೇಕಿಲ್ಲ, ಕಣ್ಣಿದ್ರಿಗೆ ಎಲ್ಲ ಕಾಣ್ತಾ ಇದೆ. ಆ ಸಾಧನೆ ಇವತ್ತು ಈಗ ಗೊತ್ತಾಗ್ತಾ ಇದೆ ಸಾಧನೆ ಏನು, ಏಕೆಂದರೆ ಅವರು ಸ್ಯಾಂಕ್ಷನ್ ಮಾಡಿದಾಗ ಗೊತ್ತಾಗಲಿಲ್ಲ, ಈಗ ಬೆಳಕಿಗೆ ಕಣ್ಣೆದುರು ಕಾಣ್ತಾ ಇತ್ತಲ್ಲ ಆ ಇದ್ರಾಗೆ ಅವರ ಸಾಧನೆ ಏನು, ಸಿರಾ ತಾಲೂಕಿನ ಏನು ಕೊಡೆ ಕೊಟ್ಟಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅದೇ ಥರ ಮುಂದೆ ಜನ ಇವತ್ತು ಏನು ಜನ ಬಂದಿದ್ದಾರೆ ಅಂತಂದರೆ ನಾವು ಹೇಳೋಕ್ಕಾಗಲ್ಲ. ಇವತ್ತು ಅಷ್ಟು ಜನ ಅಭಿಮಾನಿಗಳು ಬಂದು ಅವರಿಗೆ ಸರ್ ಇವತ್ತು ಜಯಚಂದ್ರ ಸರ್ದು ಹುಟ್ಟಬ್ಬ, ಈಗ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ನೀವು ಸಾರ್ಗೆ, ಇವಾಗ ಮುಂದೆ ಎಲೆಕ್ಷನ್ ಬರುತ್ತೆ, ನಗರಸಭೆ ಎಲೆಕ್ಷನ್ ಬರುತ್ತೆ, ಆ ನಗರಸಭೆ ಎಲೆಕ್ಷನಲ್ಲಿ ನಿಮ್ಮ ಕೊಡುಗೆ ಏನು ಈ ಬರ್ತಡೇ ದಿವಸ ಹೇಳ್ತೀರಾ ಸರ್? ನಾವಿವತ್ತು ಈ ಶುಭ ದಿವಸದಂದು ಮಾನ್ಯ ಶ್ರೀ ಟಿ ಬಿ ಜಯಚಂದ್ರ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳಿಗೆ ಹೇಳ್ತಾ ಅವ್ರಿಗೆ ನಾನಿವತ್ತು ಅವರ ನೇತೃತ್ವದಲ್ಲಿ ಮುಂದೆ ನಡೆಯುವ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಮ್ಮಲ್ಲಿರುವಂಥ 31 ಸೀಟ್ಗಳಲ್ಲಿ ಆದಷ್ಟು ನಾವು ಮ್ಯಾಕ್ಸಿಮಮ್ ಆಗಿ ಗೆಲುವು ತಂದುಕೊಡಲು ಪ್ರಯತ್ನ ಪಡ್ತೀವಿ. ಇವತ್ತು ಅವ್ರಿಗೆ ಅವರು ಹುಟ್ಟುಹಬ್ಬದಕ್ಕೋಸ್ಕರ ಅವರು ತಿರುಪ್ತಿ ಕೊಟ್ಟಿದ್ರು, ಆದರೂ ಶಿರಾ ಜನತೆಗೋಸ್ಕರ ಶಿರಾಕ್ ವಾಪಸ್ ಬಂದರು, ಶಿರಾ ಜನತೆ ಒತ್ತಡಕ್ಕೋಸ್ಕರ, ಕಾರ್ಯಕರ್ತರ ಒತ್ತಡದಿಂದ. ಇವತ್ತಿನ ದಿವಸ ನಮಗೊಂಥರ ಶುಭ ದಿವಸ, ಹಬ್ಬದ ವಾತಾವರಣ ಇದೆ ಇಲ್ಲೆಲ್ಲ. ಆದ್ದರಿಂದ ನಾನು ಅವರಿಗೆ ಸಂಪೂರ್ಣವಾಗಿ ಬೆಂಬಲಿಸ್ತಾನೆ. ಅವು ಕಾರ್ಯಕರ್ತರು ಮತ್ತು ಮುಖಂಡರುಗಳು ಈ ಬಾರಿ ಚುನಾವಣೆಯಲ್ಲಿ ಅವ್ರಿಗೆ ಸಂಪೂರ್ಣ ಬಹುಮತ ಕೊಟ್ಟು ಕಾಂಗ್ರೆಸ್ ಪಕ್ಷ ಗದ್ದುಗೆ ಹಿಡಿಯುವಂತೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ನಗರಸಭೆ ಬರುತ್ತೆ, ಅದರಲ್ಲೂ ಬಹುಮತ ತಗೊಂಡೇ ತಗೊಳ್ತೀವಿ. ಅದ್ರಲ್ಲಿ ಭಾಳ ಜವಾಬ್ದಾರಿ ನಿಮ್ಮದೇ ಇರುತ್ತೆ. ತಗೊಳ್ತೀವಿ ಸರ್, ನಾವು ನಮ್ಮ ಜೊತೆ ಮುಖಂಡರು ಇದ್ದಾರೆ, ಹಲವಾರು ಮುಖಂಡರು ಕಾರ್ಯಕರ್ತರೆಲ್ಲ ನಮ್ಮ ಸಾಥ್ ಕೊಡೋದ್ರಿಂದ ನಾನು ಸುಲಭವಾಗಿ ಇದನ್ನು ತಗೊಳ್ತೀವಿ, ಅಧಿಕಾರ ಕೊಡಿಸ್ತೀವಿ ಸರ್. ಹುಟ್ಟುಹಬ್ಬ ದಿನ ಭರವಸೆ ಕೊಡ್ತೀವಿ ಸರ್. ಎಸ್ ಸರ್, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್, ತಾಲೂಕು ಅಧ್ಯಕ್ಷರಾದ ನಟರಾಜ್, ಮಾಜಿ ನಗರಸಭಾ ಸದಸ್ಯರಾದ ಜ್ಞಾನಪೂರ್ಣಮ್ಮ, ಶೇಷನಾಯ್ಕ್, ಮಂಜುಳಾಬಾಯಿ, ಅಜಯ್, ನಗರಸಭಾ ಸದಸ್ಯೆಯಾದ ರೇಣುಕಮ್ಮ, ಶಿವಕುಮಾರ್, ನರಸಿಂಹಣ್ಣ, ಪ್ರಕಾಶ್ ಮುದ್ದುರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಜಯಚಂದ್ರ ಅವರು ಹುಟ್ಟುಹಬ್ಬ ದಿನವೇ ನಿಮ್ಮ ಹುಟ್ಟುಹಬ್ಬ ಆಗಿದೆ, ಬಹಳ ವಿಶೇಷ. ಶ್ರೀ ಟಿ ವಿ ತಂಡದಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು 29 ತಾರೀಕು, ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರ ಒಂದು ಹುಟ್ಟುಹಬ್ಬ. ಯಾವುದೇ ಜಯಂತಿ ಅಥವಾ ಉತ್ಸವಗಳನ್ನು ಆಚರಣೆ ಮಾಡಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಥವಾ ಆ ಸ್ಥಳದ ವಿಶೇಷವಾಗಿರ್ತಕ್ಕಂತಹ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆ ಇರ್ತದೆ, ಇಲ್ಲ ಅವ್ರದ್ದೇ ಆಗಿರ್ತಕ್ಕಂಥ ಸಾಧನೆಗಳಿರ್ತದೆ. ಹಾಗಾಗಿ ಇವತ್ತು ನಾವೇನು ಟಿ ಬಿ ಜಯಚಂದ್ರ ಸರ್ ಅವರ ಹುಟ್ಟುಹಬ್ಬವನ್ನು, ಅವರ ಜನ್ಮದಿನವನ್ನು ಆಚರಣೆಯನ್ನು ಮಾಡ್ತಿದ್ದೀವಿ, ಬಹುಶಃ ಅವರು ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಮತ್ತು ಸಿರಾ ಕ್ಷೇತ್ರದಲ್ಲಿ ಜೊತೆಗೆ ಕರ್ನಾಟಕ ಸರ್ಕಾರದ ಸಚಿವರಾಗಿ ಅಪಾರವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಮೊದಲು 1978 ಅವರು ಏನು ಶಾಸಕರಾಗಿ ಕಳ್ಳಂಬೆಳ್ಳ ಕ್ಷೇತ್ರದಿಂದ ಆಯ್ಕೆಯಾದರೂ ಬಹುಶಃ ಆ ಕ್ಷೇತ್ರದ ಜನತೆ ಅಂದರೆ ಗ್ರಾಮೀಣ ಪ್ರದೇಶವನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಬಹುಶಃ ಕಳ್ಳಂಬೆಳ್ಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಗ್ರಾಮೀಣ ಪ್ರದೇಶಗಳೇ. ಹಾಗಾಗಿ ಆ ಜನತೆಯ ನೀರಿನ ಒಂದು ಬವಣೆಯನ್ನು ಮತ್ತು ಎಲ್ಲವೂ ಸಹಿತವಾಗಿ ಅವರ ಬಡತನಕ್ಕಿರ್ಬೋದು, ಅವರ ದುಃಖಕ್ಕಿರ್ಬೋದು ಅಥವಾ ಅವರ ಸಮಸ್ಯೆಗಳಿರ್ಬೋದು, ಎಲ್ಲದಕ್ಕೂ ಆ ನೀರಿನ ಕೊರತೆಯ ಕಾರಣ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅವರು ಇದಕ್ಕೇನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕಂಡುಹಿಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಹೇಮಾವತಿ ನೀರನ್ನು ಶಿರಾಕ್ಕೆ ಮತ್ತು ಕಳ್ಳಂಬೆಳ್ಳಕ್ಕೆ ತರಲಿಕ್ಕೆ ಅವರ ಆದ್ಯಮವಾಗಿರ್ತಕ್ಕಂಥ ಆಶಯಗಳು ಈಡೇರಿದ್ವು ಅಂತೇಳಿ ನಾನು ಅವರು ಸಹಿತವಾಗಿ ಭಾವಿಸ್ತೀನಿ. ಬಹುಶಃ ಇದು ಒಂದು ದೊಡ್ಡ ಒಂದು ಆಶಯ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಕಾರಣ ಏನಂತಂದರೆ ಅದು ಇದು ಕೃಷ್ಣಾ ಜಲಾನಯನ ಪ್ರದೇಶ, ಅದು ಹೇಮಾವತಿ ಏನಿದೆ ಕಾವೇರಿ ಜಲಾನಯನ ಪ್ರದೇಶ. ಒಂದು ಜಲಾನಯನ ಪ್ರದೇಶದ ನೀರು ಇನ್ನೊಂದು ಜಲಾನಯನ ಪ್ರದೇಶಕ್ಕೆ ಹೋಗುವಂತಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಸಾಮಾನ್ಯವಾಗಿರ್ತಕ್ಕಂಥ ನಿಯಮಗಳು ಹೇಳ್ತದೆ. ಆದರೂ ಸಹಿತವಾಗಿ ಅವರು ಕಳ್ಳಂಬೆಳ್ಳ ಮತ್ತು ಶಿರಾ ಕೆರೆಗೆ ಮತ್ತು ಮದ್ಲೂರು ಕೆರೆಗೆ ಈ ನೀರನ್ನು ತಂದಿದ್ದು ಒಂದು ಕಡೆಯಾದರೆ ಇನ್ನೊಂದು ಕಡೆಯಲ್ಲಿ ಅವರು ಬಹುಶಃ ಈ ರಸ್ತೆಗಳ ಅಭಿವೃದ್ಧಿಗಳಿರ್ಬೋದು
ಅಥವಾ ಅವರ ವಿಶೇಷ. ಶಿರಾ ನಗರದ ಸಂತೆಪೇಟೆ ಹಾಗೂ ಸಪ್ತಗಿರಿ ಬಡಾವಣೆಯ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ನಾಯಕನನ್ನು ಸ್ಥಳಕ್ಕೆ ಕರೆಸಿಕೊಂಡು ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದರು. ಅದನ್ನ ತಗೋಸ್ಬೇಡ ಈ ಕಡೆ ನೋಡ್ತಾ ಇರೋ. ನೀರ್ ತಿಂದ್ರಮ್ಮ ಶಿವಣ್ಣಂಗೇಶ್ವರಪ್ಪ ಅಂತೀಸ್ರಿ
ಈಶ್ವರನಂಗೆ ಈಶ್ವರಪ್ಪ ಚಂದ್ರಣ್ಣ ಎಲ್ಲಿ ನೀವು ಬರೀ ವಾರ್ಡ್ನರು ಸ್ವಲ್ಪ ಬಂದಿರಿ ನವೀನ್ ಇರ್ತೀವಿ ಶಿವಣ ನೋಡಿ ಬನ್ನಿ ಸರ್ ಈ ಕಡೆ ಬನ್ನಿ ಬೇರೆಗೆಲ್ಲ ಮುಂದೆ ನೀವು ಬರ್ರಿ ಸರಿ ನೋಡ್ರಿ ಅಜಯ್ ನೀನ್ ಹಾಕ್ಬಿಟ್ಟು ಈ ಕಡೆ ಬಂದ್ ಬೇರೆ ಬರೋಣ ಬರೋಣ ನೀವು ಬರೀ ವಾರ್ಡ್ನರ್ ಬಹಿರಂಗವಾಗಿ ಹೇಳಬಾರದು ಬೇಜಾರಾಗ್ಬಿಟ್ಟಿದೆ ಈ ಸ್ಥಳ ಹನ್ನೆರಡು ಕಾರಣ ಶಿವಣಕ್ಕೆ ನೋಡ್ರಿ ಶಿವಣಕ್ಕೆ ನೋಡ್ರಿ ನಿಂತ್ಕೊಂಡ್ರೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಗಾಣದ ಹುಣಸೆ ಗ್ರಾಮದಲ್ಲಿರುವ ಶ್ರೀ ಸತ್ಯಸಾಯಿ ಕಾರುಣ್ಯ ನಿಕೇತನ್ನಲ್ಲಿರುವ 6ರಿಂದ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳೊಡನೆ ಟಿಬಿ ಜಯಚಂದ್ರರವರು ಹುಟ್ಟುಹಬ್ಬ ಆಚರಿಸಿಕೊಂಡರು. ಈ ಶಿಕ್ಷಣ ಸಂಸ್ಥೆಯಲ್ಲಿ ಅತಿ ಕಡು ಬಡವ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯಗಳೊಂದಿಗೆ ಶಿಕ್ಷಣ ನೀಡಲಾಗುತ್ತಿದೆ. ಶಿರಾ ತಹಶೀಲ್ದಾರ್ ನಹೀದ ಜಂಜಂರವರು ಶಾಲಾ ಮಕ್ಕಳಿಗೆ ಸಾಮಾನ್ಯ ಜ್ಞಾನದ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿ ಅವರಿಂದ ಉತ್ತರ ಪಡೆದರು. ವನಿತೆ ತಂಡು 5ರಲ್ಲಿ ಸೇವಕರು ಅಟ್ಯಾಕ್ ಮಾಡಕ್ ಬಂದಾಗ ಹೊಡೆದ್ರು. ಬೇರೆ ಯಾವ್ಯಾವ ಊರಿಂದ ಬಂದಿದ್ದೀರಾ? ಬೆಂಗಳೂರು ಹೇಳ್ಬೇಕು ನಿಮ್ಮ ಊರಲ್ಲಿ ಏನೇನು
ಪ್ರಾಮುಖ್ಯತೆ ಇದೆ ಹೇಳಿ. ನಿಮ್ಮ ಊರ ಬಗ್ಗೆ ಏನು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ? ಮುದ್ದನಹಳ್ಳಿಯಲ್ಲಿ ಏನಿದೆ? ಯಾರು ವಿಶ್ವೇಶ್ವರಯ್ಯ? ಯಾವ ಇಂಜಿನಿಯರ್? ಏನು ಮಾಡಿದ್ದಾರೆ ಅವರು? ಸರ್ ಎನ್ ವಿಶ್ವೇಶ್ವರಯ್ಯ ಅವ್ರು ಏನು ಮಾಡಿದ್ದಾರೆ? ಎಲ್ಲಿ ಕಟ್ಟಿದ್ದಾರೆ? ಮೈಸೂರು ಡ್ಯಾಮ್. ಬೇರೆ ಯಾವ್ಯಾವ ಊರಿಂದ ಬಂದಿದ್ದೀರಾ? ಹಿಂದೂಪುರ ಅವ್ರು ಯಾರು ಬಂದಿದ್ದೀರಾ? ಹ್ಞೂ, ಅಲ್ಲೇನೇನಿದೆ? ಪುಟ್ಟರ್ಭಟ್ಟಿ, ತಿರುಪತಿ, ಲೇಪಾಕ್ಷಿ. ಏನು ಲೇಪಾಕ್ಷಿ? ಏನಿದೆ ನಂದಿ? ಯಾವ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ ಲೇಪಾಕ್ಷಿನ? 67. ಕಾರ್ನಿವರಸ್ ಪ್ಲಾಂಟ್ ಯಾವುದು? ಸಫಿಕ್ಸ್ ನಾನು ಪ್ಲಾಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. You are putting the example for carnivorous plants. What are carnivorous plants? Carnivorous, nothing but insectivorous plants. Right? Yeah, no, insectivorous plants are insects. Yeah, plants. No? Have you ever seen it? Nodi dira? Nodi ila. No, you have seen it in video. ಸ್ಮಾರ್ಟ್ ಕ್ಲಾಸಸ್ ಇದೆಯಾ? ಬಸ್ ಇದೆ, ಬಸ್ ಅಂತ ಬಂದು ಒಂದು 10 ಡೇಸ್ ಇರ್ತಾರೆ ಅಲ್ಲಿ. ಕಂಪ್ಯೂಟರ್ ಕ್ಲಾಸಸ್ ಅದರಲ್ಲೇ ಆಗುತ್ತೆ. ಲೈಬ್ರರಿ. ಮಾಜಿ ಸಚಿವರಿಗೆ ಶುಭಾಶಯ ಕೋರಿದರು. ಶಿಕ್ಷಣ ನೀಡುವ ವಿದ್ಯಾಸಂಸ್ಥೆಗಳು ಸ್ಥಾಪಿತವಾದರೆ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಟಿಬಿ ಜಯಚಂದ್ರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.